आनेकल विधानसभा क्षेत्र नेरिगा ग्राम पंचायत व्याप्तिया अलसनहल्ली तिप्पसंद्र ग्राम समीपदल्ली स्वामी देविकानंद आश्रम आवरण शिवरात्रि हब्बद प्रयुक्त स्वामी देविकानंद फौंडेशन वतियिंद विशेष पूजा कार्यक्रम आयोजित इन्नु इदे संदर्भदल्लि ओंकारेश्वरनिगे रुद्राभिषेक मत्तु विशेष पूजे सल्लिसलायितु इदे संदर्भदल्लि भक्ताधिगळिंद भजने कार्यक्रम एर्पडिसलायितु हागू परम पूज्य श्री देविकानंद स्वामिगळिंद हितवचन कार्यक्रमवन्नु हम्मिकोळ्ळलागितु इन्नु पूजा कार्यक्रमदल्लि पाल्गोंड भक्ताधिगळिगे तीर्थ प्रसाद वितरिसलायितु इन्नु कार्यक्रमदल्लि समाज सेवकराद टीवी बाबू श्वेता लोकेश रेड्डि पिल्ला रेड्डि गोपाल रेड्डि हागू स्वामी देविकानंद आश्रम आडळित मंडळिय सदस्यरु हागू भक्तरु भागवहिसिदरु ृत्युंजयाय नम सूक्ष्मे नम ब्रह्मणे स्वाहा ಭಕ್ತರು ನೀಡಿದ ಧಾನ ಧರ್ಮದಿಂದ
ಮತ್ತು ಫೌಂಡೇಶನ್ ಎಲ್ಲ ಸದಸ್ಯರ ಶ್ರಮದಿಂದ ಇವತ್ತು ಒಂದು ಮಟ್ಟದಲ್ಲಿ ಬೆಳೆದಿದೆ. ಇದು ತಮ್ಮೆಲ್ಲರಿಗೂ ಸೇರಿದಂತಹ ಶ್ರೇಯಸ್ಸು ಮತ್ತು ಕೃತಜ್ಞತೆ. ಹಾಗೆ ತಮ್ಮೆಲ್ಲ ಭಕ್ತರಿಗೂ ಹಾಗೂ ಸ್ವಾಮಿ ವಿವೇಕಾನಂದ ಫೌಂಡೇಶನ್ ಎಲ್ಲ ಸದಸ್ಯರಿಗೂ ಶಿವರಾತ್ರಿಯ ಶುಭಾಶಯವಾದ ಹೇಳುತ್ತಾ ಇವತ್ತ ಶಿವರಾತ್ರಿ ಅಂತ ನಾವು ಕರಿತೀವಿ. ಶಿವ ಮತ್ತು ರಾತ್ರಿ, ಶಿವ ಅಂದ್ರೆ ಆತ್ಮ ಜ್ಯೋತಿ, ರಾತ್ರಿ ಅಂದ್ರೆ ಅಜ್ಞಾನ ಶರೀರ. ಶಿವ ಅಂದ್ರೆ ಆತ್ಮ, ರಾತ್ರಿ ಅಂದ್ರೆ ಶರೀರ. ಇದರ ಅರ್ಥ ಅಜ್ಞಾನದಿಂದ ಬೆಳಕನ್ನು ಹುಡುಕುವಂತ ದಿವಸ. ಸೃಷ್ಟಿಯ ಮೂಲದಲ್ಲಿ ಆದಿಶಕ್ತಿ ತನ್ನ ಇಚ್ಛೆಯ ಪ್ರಕಾರ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಸೃಷ್ಟಿ ಮಾಡಿ ಈ ಲೋಕದ ಆಗುಹೋಗುಗಳನ್ನು ಅವರಿಗೆ ನೇಮಿಸಿಕೊಂಡಿದ್ದಾರೆ. ಆಗ ಭಗವಾನ್ ಬ್ರಹ್ಮರು ನನ್ನ ಸೃಷ್ಟಿಯಿಂದಲೇ ಜಗತ್ತೇ ಅನ್ನುವಂತಹ ಅಹಂಕಾರದಲ್ಲಿ ಬರುತ್ತಾರೆ. ಅದೇ ರೀತಿ ಮಹಾವಿಷ್ಣು ನೀವು ಸೃಷ್ಟಿ ಮಾಡಿದ್ರೆ ಏನಾದ್ರೆ ಪಾಲನೆ ಮಾಡತಕ್ಕಂಥ ನಾವು ನಾನಿದ್ದರೆ ಸೃಷ್ಟಿ ಉಳಿತದೆ ಅನ್ನುವಂತಹ ಸ್ವಭಾವ ಅವರಲ್ಲಿ ಬರುತ್ತದೆ. ಮೂಜನೆಗಳಲ್ಲಿ ನಡೆದಂತೆ ಆಗ ಮತ್ತೆ ಅವರು ಆದಿಶಕ್ತಿಯನ್ನು ಹುಡುಕಲು ಮತ್ತೆ ಅವರ ಈ ಪ್ರಶ್ನೆ ಇಟ್ಟು ಕೇಳಿ ನಮ್ಮ ಪರಿಹಾರ ಮಾಡಿಕೊಳ್ಳಬೇಕು. ನಮ್ಮ ಮೂರು ಜನಗಳಲ್ಲಿ ನಾವು ಯಾರು ದೊಡ್ಡವರು ಅನ್ನುವಂತಹ ವಿಚಾರ ಅವರಲ್ಲಿ ಬರುತ್ತೆ. ಆಗ ಆ ಜಗನ ಮಾತೆಯನ್ನು ಹುಡುಕಲು ಪ್ರಾರಂಭಿಸ್ತಾರೆ. ಒಡಸು ಗಂಟೆ ಕಳೆಯುತ್ತೆ. ಎಷ್ಟೋ ವರ್ಷಗಳು ಆ ತಾಯಿ ಅವರಿಗೆ ಮತ್ತೆ ದರ್ಶನ ಕೊಡಲಿಲ್ಲ. ಆಗ ಒಂದು ಆಕಾಶವಾಣಿ ಆಗುತ್ತೆ, ನೀವು ಎಷ್ಟೇ ಪ್ರಯತ್ನ ಪಟ್ಟು ಬಾಯಲ್ಲಿ ಹೋಗಬೇಕು ಅಂದ್ರೆ ಹೊರಗಡೆ ನನ್ನನ್ನು ಹುಡುಕಿದ್ರೆ ನಾನು ಸಿಗುವಂತಲ್ಲ, ನಾನು ನಿಮ್ಮ ಒಳಗೆ ಇದ್ದೇನೆ, ಆತ್ಮ ಜ್ಯೋತಿಯಾಗಿದ್ದೇನೆ, ನೀವು ಧ್ಯಾನ ಸ್ವರೂಪರಾಗಿ ಏಕಾಗ್ರ ಚಿತ್ರದಿಂದ ನನ್ನನ್ನು ಹುಡುಕಿದ್ರೆ ನಾನು ನಿಮ್ಗೆ ಸಿಗುತ್ತೇನೆ ಅಂತ ಭಯ ಹೋಗುತ್ತಾರೆ. ಆಗ ಈ ಮೂರರಲ್ಲಿ ಮೂರು ಜನರಲ್ಲಿ ಮೊದಲನೆಯವರಾದಂತಹ ಶಿವನು ಮಹಾಯೋಗಿ ಧ್ಯಾನಾಗ್ರತನಾಗಿ ಆ ತಾಯಿಯ ದರ್ಶನ ಪಡೆಯಲು ಸಕ್ಷಮನ. ಕಾರಣ ಈ ಜಗತ್ತಿಗೆ ಮೆಡಿಟೇಷನ್ ಕರೆಯುವುದು, ಜ್ಞಾನ ಜ್ಯೋತಿಯನ್ನು ಪಡೆಯುವುದು, ಆತ್ಮ ದರ್ಶನವನ್ನು ಹೇಗೆ ಪಡೆಯಬೇಕೆಂಬುದು ಆ ಪರಮಾತ್ಮನಿಂದ ಇವತ್ತು ನಾವೆಲ್ಲರೂ ಕಲಿತ ಸಂಪ್ರದಾಯವನ್ನು ಕಲಿಸಿಕೊಂಡು ಅದೇ ದಿವಸ ನಾವು ಶಿವರಾತ್ರಿ ಎಂದು ಕರೆಯುವಂತಹ ಒಂದು ವಿಚಾರವನ್ನಿಟ್ಟು ನಾವೆಲ್ಲರೂ ಆಚರಿಸ್ತೀವಿ. ಹಾಗಾದರೆ ಈ ಆತ್ಮ ಮತ್ತು ಶರೀರ ಪರಮಾತ್ಮನನ್ನು ನಾವು ನೋಡಬೇಕಾದ್ರೆ ತಿಳಿದುಕೋಬೇಕಾದ್ರೆ ಮೊದಲು ನಮ್ಮ ಹತ್ರ ತಾಳ್ಮೆ ಇದೆ. ತಾಳ್ಮೆಯಿಂದ ನಾವು ಸಾಧನ ಮಾಡೋದು. ಆ ಸಾಧನದ ಪ್ರತಿಫಲದಿಂದ ಮಾತ್ರ ವಿಷಯಗಳು ಸಾಧ್ಯ. ವಿನಃ ಗುರುಗಳೊಡನೆ ಬಂದ ತಕ್ಷಣ ನಮ್ಗೆ ಆವಾಗ ಸಿಗಬೇಕು, ಮೋಕ್ಷ ಸಿಗಬೇಕು, ಇಲ್ಲ ನಾವೆಲ್ಲೋ ಒಂದು ಮಂದಿರಕ್ಕೆ ಗುಡಿ ಹೋದ್ಮೇಲೆ ನಮ್ಮ ಫಲ ಸಿಗಬೇಕಂತ ಸಾಧ್ಯ ಆಗಲಿಲ್ಲ. ಫಲ ಏನೋ ಸಿಗಬಹುದು, ಆದರೆ ಮೋಕ್ಷ ಅಥವಾ ಆತ್ಮ ಸಾಕ್ಷಾತ್ಕಾರ ದರ್ಶನ ಆಗುತ್ತಾರೆ. ಅದಕ್ಕೆ ಸ್ವಯಂ ಪ್ರೇರಿತವಾಗಿ ನೀವೇ ನಿಮ್ಮ ಪ್ರಯತ್ನ ಮಾಡೋದು. ಗುರು ಕೇವಲ ಮಾರ್ಗದರ್ಶಕನಾಗಿ ನಿಮ್ಗೆ ಆಶೀರ್ವಾದ ಕೊಡೋದು ಕೊಡಬಲ್ಲದು. ಆದರೆ ಮೋಕ್ಷ ಸಾಧನೆಯ ಸಂಕಲ್ಪ ಪರಮಾತ್ಮನಲ್ಲಿ ಒಂದಾಗುವ ಸಂಕಲ್ಪ ನಿಮ್ಮಲ್ಲಿ ಇರುವಾಗಬೇಕು, ಆಗ ಮಾತ್ರ ನೀವು ಸಾಧನೆ ಮಾಡೋದು. ಹಾಗಾದರೆ ತಾಳ್ಮೆ ಅಂದರೆ ಯಾವ ರೀತಿ ಇರಬೇಕು? ಇವತ್ತೇ ನಾಳೆ ಮಾಡಿದ ತಕ್ಷಣ ಬರಬೇಕು ಅನ್ನೋ ಅಪೇಕ್ಷೆ ಇರಬಾರದು. ಹಾಗೊಬ್ಬರು ಒಂದು ಪ್ರಾಂತದಲ್ಲಿ ಒಬ್ಬರು ರಾಜ ಇರ್ತಾರೆ. ಆ ರಾಜರು ತಮ್ಮ ಪ್ರಜೆಗಳ ಕ್ಷೇಮ ವಿಚಾರ ಮಾಡಲು ಸ್ವಯಂ ಎಲ್ಲ ತಮ್ಮ ಕ್ಷೇತ್ರವನ್ನು ಸಂಚಾರ ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಒಂದು ಪ್ರಾಂತದಲ್ಲಿ ತುಂಬಾ ದ್ರಾಕ್ಷಿ ಬೆಳೆಗಳಿರ್ತಾರೆ. ಅಲ್ಲಿ ಎಲ್ಲ ರೈತರು ಅವರಿಗೆ ದ್ರಾಕ್ಷಿಯನ್ನು ಕೊಟ್ಟು ಆ ದ್ರಾಕ್ಷಿ ತಿಂದು ರಾಜರು ಬಹಳ ಖುಷಿ ಪಡ್ತಾರೆ. ಸ್ವಲ್ಪ ದೂರ ಹೋಗುವುದರಾಗ ಇನ್ನೊಂದು ದೊಡ್ಡ ದ್ರಾಕ್ಷಿ ತೋಟ ಇರುತ್ತೆ ಒಬ್ಬ ರೈತರದು. ಅದನ್ನು ನೋಡಿ ತುಂಬಾ ಖುಷಿಯಾಗಿ ಸ್ವತಃ ರಾಜರೇ ಹೇಳುವ ತೋಟಕ್ಕೆ ಹೋಗ್ತಾರೆ.
ಇಷ್ಟು ಅಂದವಾದಂತ ಬೆಳೆದಂತ ಈ ದ್ರಾಕ್ಷಿ ಬಣ ತೋಟ ಇಷ್ಟೊಂದು ದೊಡ್ಡದಾಗಿದೆ, ಆದ್ರೆ ಇದರಲ್ಲಿ ಇನ್ನೂ ಫಲ ಸಿಕ್ಕಿಲ್ಲ, ಬಂದಿಲ್ಲ ಯಾಕೆ ಅಂತ ಕೇಳ್ತಾರೆ. ಆಗ ರೈತರು ಹೇಳ್ತಾರೆ, ರೈತ ಮಹಾರಾಜ್ರೆ ನನಗೆ ಯಾರೋ ಒಬ್ರು ಸಿಕ್ಕಿದ್ರು, ಅವ್ರು ಈ ಸ್ಪೆಷಲ್ ಆಗಿ ಬೀಜ ಕೊಡ್ತೀನಿ ಅಂತ ಹೇಳಿಕೊಟ್ಟಿದ್ದಾರೆ. ಈ ಬೀಜವನ್ನು ನಾನು ಹಾಕಿ 25 ವರ್ಷದಿಂದ ನನ್ನ ಪಾಲನ ಪೋಷಣೆ ಮಾಡಿ ಬೆಳೆಸಿದ್ರೆ ಮಾತ್ರ ಫಲ ಸಿಗುತ್ತಂತೆ, ಹಾಗಾಗಿ ನಾನು ಅದನ್ನು ಪಾಲನ ಪೋಷಣೆ ಮಾಡ್ತಾ ಇದ್ದೀನಿ ಅಂತ. ಅವಾಗ ರಾಜರು ಒಂಥರ ಭ್ರಾಂತರು ಆಗ್ತಾರೆ, ವಿಚಲಿತರು ಆಗ್ತಾರೆ. ಆಗ ರೈತನನ್ನು ಕೇಳ್ತಾರೆ, ಹಾಗಾದ್ರೆ ಇದು ಎಷ್ಟು ದಿವಸದ್ದು ಅಂತ ಕೇಳಿದ್ರೆ, ಈಗ 15 ವರ್ಷ ಆಯಿತು, ಇನ್ನೂ 10 ವರ್ಷ ನಾನು ಕಾಯಿದ್ದು ಒಂದು ಫಲ ಬರಬೇಕು. ಆವಾಗ ರಾಜರು ಅಲ್ಲಿಗೆ ತಮ್ಮ ಪ್ರವಾಸವನ್ನು ಮುಕ್ತಾಯ ಮಾಡಿ ರೈತರು ಹೇಳ್ತಾರೆ, ಇನ್ನು 10 ವರ್ಷದಲ್ಲಿ ನಾನು ಅಥವಾ ನೀನು ಇಬ್ಬರಲ್ಲಿ ಯಾರಾದರೂ ಒಬ್ಬರು ಬದುಕಿದ್ರೆ ಅಥವಾ ನಮ್ಮಿಬ್ಬರೂ ಬದುಕಿದ್ರೆ ಈ ದ್ರಾಕ್ಷಿ ಬಂದ ತಕ್ಷಣ ಫಸ್ಟ್ ನಮ್ಮ ರಾಜವಾಡಕ್ಕೆ ತಂದುಕೊಡುವುದು ಅಂತ ತಮ್ಮದೊಂದು ರಾಜಮಂತ್ರಿ ರೈತರಿಗೆ ಕೊಂಡು ಹೋಗ್ತಾರೆ. ಮುಂದೆ 10 ವರ್ಷ ಆದಮೇಲೆ ಅದು ಭಯಂಕರವಾದಂಥ ದ್ರಾಕ್ಷಿ ಬರುತ್ತೆ, ಇಷ್ಟು ದೊಡ್ಡ ದೊಡ್ಡದು ಬರುತ್ತೆ, ಅದನ್ನು ನಿಮ್ಮ ಕಣ್ಣು ಮುಂದೆ ಬರಬೇಕು, ಎಷ್ಟು ತಾಳ್ಮೆಯಿಂದ ಕಾದಂತ. ಆ ದ್ರಾಕ್ಷಿಯನ್ನು ತೆಗೆದುಕೊಂಡು ಫಸ್ಟ್ ಅವನು ರಾಜವಾಡಕ ರಾಜದ ಮುದ್ರೆಯನ್ನು ತೆಗೆದುಕೊಳ್ತಾನೆ. ಅಲ್ಲಿ ದ್ವಾರಪಾಲಕರು ಕೇಳಿದಾಗ ದುಡಿದುಂದಾಗ ಅಥವಾ ರಾಜಮುದ್ರೆ ತೋರಿಸಿದಾಗ ರಾಜರಲ್ಲಿ ಅವನ್ನ ದರ್ಶನ ಮಾಡಿಸ್ತಾರೆ. ಆಗ ಎಲ್ಲ ಮಂತ್ರಿಗಳು, ಪ್ರಜೆಗಳು ಮತ್ತು ಊರಿನ ಎಲ್ಲ ನಾಗರಿಕರನ್ನು ಕರೆದು ಆ ರೈತನಿಗೆ ರಾಜರು ಮುತ್ತು ರತ್ನ ಒಡವೆಗಳನ್ನು ಕೊಟ್ಟು ಒಂದು ಸ್ವಲ್ಪ ರಾಜ್ಯದಲ್ಲಿ ಭಾಗ ಕೊಟ್ಟು ಅವನಿಗೆ ಸನ್ಮಾನ ಮಾಡ್ತಾರೆ. ಇದು ಇಡೀ ಎಲ್ಲ ರಾಜ್ಯಕ್ಕೆ ಹಬ್ಬತ್ತೆ. ಆಗ ವಿಚಿತ್ರ ಅನಿಸ್ತು ಎಲ್ಲರಿಗೂ, ಯಾಕಂದ್ರೆ ದ್ರಾಕ್ಷಿ ಬೆಳೀತಾ ಇದ್ದವರು ಎಲ್ಲರೂ ಇದ್ದೇವೆ, ಇವನಿಗೆ ಮಾತ್ರ ಇಷ್ಟು ಯಾಕೆ ಅಂತ. ಹಾಗೆ ಮರುದಿವಸ ಬೇರೆ ದ್ರಾಕ್ಷಿ ಬೆಳೆಗಳವರೆಲ್ಲರೂ ಸೇರಿ ಒಂದು ಸಂಘ ಮಾಡಿಕೊಂಡು ರಾಜರ ಹತ್ರ ಬರ್ತಾರೆ, ನಮ್ಮ ದ್ರಾಕ್ಷಿನ ತಗೋಬೇಕು ಅಂತ ಕೇಳ್ತಾರೆ, ತಗೋತಾರೆ. ನಮಗೂ ಸನ್ಮಾನ ಮಾಡಬೇಕು, ನಮಗೂ ಏನಾದರೂ ಸತ್ಕಾರ ನೀಡಬೇಕು ಅಂತ ಕೇಳಿದಾಗ ರಾಜರು ಎಲ್ಲ ರೈತರನ್ನು ಮತ್ತೆ ಪ್ರಜೆಗಳನ್ನು ಮಂತ್ರಿಮಂಡಲವನ್ನು ಸೇರಿಸ್ತಾರೆ. ಆಗ ರಾಜರು ಹೇಳ್ತಾರೆ, ನಾನು ಆ ರೈತರಿಗೆ ಕೊಟ್ಟಿದ್ದು ಅವರು ಬೆಳೆದಂಥ ದ್ರಾಕ್ಷಿಗಲ್ಲ, ಅದು ದೊಡ್ಡದಿದ್ದಕ್ಕಲ್ಲ, ಯಾವಾಗ ಒಬ್ಬರು ಯಾರೋ ಹೇಳಿದಂಥ ಮಾತನ್ನು 25 ವರ್ಷ ಸದಾ ಕಾಲ ಪೋಷಣೆ ಮಾಡಿ ಆ 25 ವರ್ಷ ತಾಳುವಂಥ ತಾಳ್ಮೆ ಇದೆ ಅಲ್ವ, ಆ ತಾಳ್ಮೆಗೆ ನಾನು ಇದನ್ನೆಲ್ಲ ಕೊಟ್ಟಿದ್ದೇನೆ ವಿನಃ ಆ ದ್ರಾಕ್ಷಿಗಲ್ಲ ಅಂತ ಹೇಳಿ. ಹಾಗಾಗಿ ಒಂದು ದ್ರಾಕ್ಷಿ ಫಲ ಬರಬೇಕಾದ್ರೆ 25 ವರ್ಷ ಕಾಯಬೇಕು. ಇನ್ನು ನಾವು ಹುಟ್ಟಿದ ಬಂದು ಈ ಭೂಲೋಕದಲ್ಲಿ ಬರೀ ಭೌತಿಕ ಸುಖದಲ್ಲಿ ಇದ್ದು ಪರಮಾತ್ಮನನ್ನು ನೆನೆಯಬೇಕು, ಅವನನ್ನು ನೋಡಬೇಕು ಅಂತ ಹಂಬಲ ಇಡಿದ್ರೂ ತಪ್ಪಿಲ್ಲ, ಆದರೆ ಅದಕ್ಕೆ ಶ್ರಮ ಪಡಬೇಕು. ಪ್ರತಿಯೊಬ್ಬ ಮನುಷ್ಯನಲ್ಲಿ ನಮ್ಮೊಳಗೆ ಪರಮಾತ್ಮ ಇದ್ದಾನೆ ಅನ್ನುವಂಥ ಧ್ಯಾನ ಬರಬೇಕು.
ಸಮಸ್ತ ಜನಗಳಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಇಂದು ನಮ್ಮ ಹಳಸಳ್ಳಿ ತಿಪ್ಪಸಂದ್ರ ಗ್ರಾಮದಲ್ಲಿ ಇರತಕ್ಕಂಥ SDF ಫೌಂಡೇಶನ್ ಕಡೆಯಿಂದ ನಮ್ಮ ಗುರುಗಳ ಒಂದು ಆಶೀರ್ವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿ ಎಲ್ಲ ಈ ಸುತ್ತಮುತ್ತಲಿನ ಭಕ್ತಾದಿಗಳೆಲ್ಲರೂ ಬಂದು ಸ್ವಾಮಿಯ ಒಂದು ದರ್ಶನವನ್ನು ಪಡೆದು ಹಾಗೂ ಲಿಂಗ ದರ್ಶನವನ್ನು ಮಾಡಿ ಆಶೀರ್ವಚನವನ್ನು ಕೊಟ್ಟಿದ್ದಾರೆ. ಸೊ ಎಲ್ಲ ಭಕ್ತಾದಿಗಳಿಗೂ ಈ ಒಂದು ಮಹಾಶಿವರಾತ್ರಿಯ ದಿನ ಶುಭವನ್ನು ಕೋರ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ಈ ಒಂದು ಹಬ್ಬದ ವಿಶೇಷಗಳನ್ನು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಇವತ್ತಿನ ಶಿವರಾತ್ರಿಯ ಪ್ರಯುಕ್ತ ಸ್ವಾಮಿ ವಿವೇಕಾನಂದ ಫೌಂಡೇಶನ್ ಆಶ್ರಯದಲ್ಲಿ ಅದ್ಧೂರಿಯಾಗಿ ಶಿವರಾತ್ರಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಇವತ್ತಿನ ಈ ಕಾರ್ಯಕ್ರಮದ ಅಂಗವಾಗಿ ಮಹಾರುದ್ರಾಭಿಷೇಕ, ಭಜನಾ ಕಾರ್ಯಕ್ರಮ, ಮಹಾಮಂಗಳಾರತಿ ಮತ್ತು ಪ್ರಸಾದ ವಿತರಣೆ ಕಾರ್ಯಕ್ರಮ ಇಟ್ಟುಕೊಳ್ಳಲಾಗಿತ್ತು. ಇದರಲ್ಲಿ ಹಲಸಳ್ಳಿ ತಿಪ್ಪಸಂದ್ರದ ಎಲ್ಲ ಗ್ರಾಮಸ್ಥರು ಮತ್ತು ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದಂಥ ಸ್ವಾಮಿ ವಿವೇಕಾನಂದ ಅವರ ಭಕ್ತರಿಂದ ಇದರಲ್ಲಿ ಪಾಲ್ಗೊಂಡಿತ್ತು. ಪೂಜ್ಯ ಗುರುಗಳು ಇವತ್ತಿನ ದಿನ ಒಂದು ಶುಭ ಆಶೀರ್ವಾದವನ್ನು ಕೊಟ್ಟರು. ಯಾಕಂದರೆ ಶಿವರಾತ್ರಿ ಅಂತಕ್ಕಂಥದ್ದು ಎಷ್ಟು ಶ್ರೇಷ್ಠ, ಅದರ ಮಹತ್ವ ಅಂದರೆ ಏನು, ಅದನ್ನು ಅದರ ಇದು ನಾವು ಯಾವ ಥರ ಈ ಶಿವರಾತ್ರಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಂಥ ವಿಷಯಗಳನ್ನು ಗುರುಗಳು ಭಕ್ತರಿಗೆ ಮಾರ್ಗದರ್ಶನ ಮಾಡಿದರು. ಇವತ್ತು ಬಂದಂಥ ಎಲ್ಲ ಭಕ್ತರಿಗೂ ನಮ್ಮ ಸ್ವಾಮಿ ವಿವೇಕಾನಂದ ಫೌಂಡೇಶನ್ ವತಿಯಿಂದ ತುಂಬ ಹೃದಯ ಧನ್ಯವಾದಗಳಿಸ್ತೇವೆ. ನಾಡಿನ ಸಮಸ್ತ ಜನತೆಗೆ ಶಿವರಾತ್ರಿ ಶುಭಾಶಯಗಳು. ಸಮಸ್ತ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ದೇವರೆಲ್ಲರಿಗೂ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ. ಈ ದಿನ SDF ಫೌಂಡೇಶನ್ ವತಿಯಲ್ಲಿ ವಿವೇಕಾನಂದ ಆಶ್ರಮದಲ್ಲಿ ಗುರುಗಳ ಆಶೀರ್ವಾಣಿಯಂತೆ ಇವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತ ರುದ್ರಾಭಿಷೇಕವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಈ ಕಾರ್ಯಕ್ರಮಕ್ಕೆ ಹಲವಾರು ಭಕ್ತಾದಿಗಳು ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಎಲ್ಲ ನಾಡಿನ ಜನತೆಗೆ ಮಹಾಶಿವರಾತ್ರಿಯ ಶುಭಾಶಯಗಳು ಹಾಗೂ ಎಲ್ಲ ಭಕ್ತರಿಗೂ ಶುಭಾಶಯಗಳು ತಿಳಿಸ್ತಾ ನಾನು ನನ್ನ ಎರಡು ಧನ್ಯವಾದಗಳನ್ನು ಅರ್ಪಿಸ್ತಾ ನಾಡಿನ ಎಲ್ಲ ಜನರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಕೋರುತ್ತಾ ಶಿವರಾತ್ರಿ ಹಬ್ಬ ಸಕಲರಿಗೂ ಸುಖ ಶಾಂತಿ ನೀಡಲಿ ಮತ್ತು ಆನೇಕಲ್ಲ ತಾಲೂಕಿನ ಮತ್ತು ಬೆಂಗಳೂರಿನ ಎಲ್ಲ ಜನಕ್ಕೂ ಶಾಂತಿ ನೆಮ್ಮದಿ ನೀಡಲಿ ಅಂತೇಳಿ ಹಾರೈಸುತ್ತಾ ಶಿವರಾತ್ರಿ ಶುಭಗಳನ್ನು ಮತ್ತೊಮ್ಮೆ ಹೇಳುತ್ತೇನೆ.